ಎಲ್ರಿಗೂ ನಮಸ್ಕಾರ. ಏನಿಲ್ಲ, ಇಷ್ಟು ಮೈಕ್ ಜೊತೆ ಒಂದು ಫೋಟೋ ಬೇಕಿತ್ತು. ಅದು ಬಿಟ್ಟು ಹೇಳೋದಾದ್ರೆ ಅಂದರೆ ಅಫ್ಕೋರ್ಸ್ ನೀವು ನೋಡಿದಿರ, ನಾನು ನೋಡ್ತಾ ಇರ್ತೀನಿ. ನಮಗೊಂದು ಸಿನಿಮಾ ಜಡ್ಜ್ಮೆಂಟ್ ಸಿಗುತ್ತೆ ಥಿಯೇಟ್ರಿಗೆ ಬಂದಮೇಲೆ. ಓಕೆ, ಸಿಂಪಲ್ ಆನ್ ಲವ್ ಸ್ಟೋರಿ ಏನಕ್ಕೆ ಶೇರ್ ಬರ್ತಾ ಇದೆ, ಬಹುಪರ ಏನಕ್ಕೆ ಹಿಂಗೆ ಡ್ರಾಪ್ ಆಗ್ತಿದೆ, ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಆಪರೇಷನ್ ಹೆಲ್ಪ್ ನಮ್ಮ ಚಮ್ಮಕ್ಕು ಬಜಾರ್ ಇವೆಲ್ಲ ಏನಕ್ಕೆ ನನಗೆ ಗ್ರಾಫ್ ಗೊತ್ತಾಗ್ತಿತ್ತು. ನನಗೆ ತುಂಬ ಕನ್ಫ್ಯೂಸ್ ಆಗಿದ್ದು ಸಖತ್ ಗ್ರಾಫ್ ಅಂದರೆ ಥಿಯೇಟ್ರಲ್ಲಿ ಜನ ಬಿದ್ದು ಬಿದ್ದು ನಗ್ತಾರೆ, ಎವ್ರಿ ಸೀನ್ ಎಂಜಾಯ್ ಮಾಡ್ತಾರೆ, ಸಿನಿಮಾ ಸಖತ್ ಇದೆ ಅಂತ ಹೇಳ್ತಾರೆ. ಅಲ್ಲೊಬ್ರು ಇಲ್ಲೊಬ್ರು ನೆಗೆಟಿವ್ ಕೊಟ್ಟಿದ್ದಾರೆ, ಬಟ್ ಮೆಜಾರಿಟಿ ಅಂದರೆ ನಾನು ನೋಡ್ದಂಗೆ ಮತ್ತು ನನ್ನ ಫ್ರ್ಯಾಂಕ್ ಆಗಿ ಒಪಿನಿಯನ್ ಸಿಗುತ್ತಲ್ಲ, ಸೊ ಅದಕ್ಕೆ. ಬಟ್ ಅದ್ರ ತಕ್ಕನಾಗಿ ನನಗೆ ಕಲೆಕ್ಷನ್ ಬರ್ತಿಲ್ಲ ಅಂತ ಒಂದು ಬೇಸರ ಇದೆ. ಸೊ ಅಂದರೆ ಇಷ್ಟೊಳ್ಳೆ ಸಿನಿಮಾ ನಮಗೆ ಅವಾಗ ಕನ್ಫ್ಯೂಸ್ ಆಗುತ್ತೆ ನೆಕ್ಸ್ಟ್ ಏನು ಬರೀಬೇಕು ಅಂತ. ಯೂಶ್ವಲಿ ನನ್ನ ಮೈಂಡ್ ಪ್ರಕಾರ ಫನ್ ಮಾಡಿದಾಗ ಅಂದರೆ ಥಿಯೇಟ್ರಲ್ಲಿ ಇದು 2:27 ಆಲ್ಮೋಸ್ಟ್ 2 hr ನಾನು ನಗ್ಸಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟಿದ್ದಾಗ ಸಿನಿಮಾ ಕೈಕೊಡಲ್ಲ. ಸೊ ಯಾರು ನನಗೆ ಸಿನಿಮಾ ನೆಗೆಟಿವ್ ರಿಪೋರ್ಟ್ ಹೇಳ್ತಿಲ್ಲ, ಓವರಾಲ್ ಅಲ್ಲೊಂದು ಇಲ್ಲೊಂದು ಇದ್ರೂ ಸಿನಿಮಾ ಸೂಪರ್ ಅಂತಲೇ ಸಖತ್ ಅಂತಲೇ ಬರ್ತಾ ಇರೋದು ರಿಪೋರ್ಟ್ ಎಲ್ಲ. ಬಟ್ ಸ್ಟಿಲ್ ಇಷ್ಟು ಯಾಕೆ ಕಲೆಕ್ಷನ್ ಡ್ರಾಪ್ ಆಗ್ತಿದೆ ಈ ರೀತಿದು ಗೊತ್ತಿಲ್ಲ. ಸ್ಟಿಲ್ ಅಂದರೆ ಥಿಯೇಟ್ರ್ ಓನರ್ಸೇ ನೋಡಿ ಫೋನ್ ಮಾಡಿ, ಇಲ್ಲ ನಾವು ಸಿನಿಮಾ ಉಳಿಸ್ಕೊತಾ ಇದ್ದೀವಿ ನೆಕ್ಸ್ಟ್ ವೀಕ್, ಈಶ್ವರಿ ಥಿಯೇಟ್ರ್ ಓನರ್ ಇರ್ಬೋದು, ಆ ರೀತಿ ದಾವಣಗೆರೆ ವಸಂತ ಥಿಯೇಟ್ರು ಮತ್ತು ಶಿವಮೊಗ್ಗ ಮೈಸೂರು ಗಾಯತ್ರಿ ಈ ರೀತಿಯಲ್ಲಿ ಎಲ್ಲರೂ ಅವರೇ ಫೋನ್ ಮಾಡಿ ಅಂದರೆ ಈಗ ಹೇಳಿ ಥಿಯೇಟ್ರ್ಗಳು ತುಂಬ ಚೆನ್ನಾಗಿದೆ, ಹೌಸ್ಫುಲ್ ಆಗಿದೆ. ಬೇರೆ ಕಡೆ ಒಂದಷ್ಟು ಡ್ರಾಪ್ ಆಗಿದೆ. ಮಲ್ಟಿಪ್ಲೆಕ್ಸು ಮತ್ತು ವೀರೇಶು ಎಲ್ಲ ತುಂಬ ಒಳ್ಳೆ ಶೇರ್ ಬಂದಿದೆ, ಇನ್ನು ಮಿಕ್ಕಿದ ಥಿಯೇಟ್ರ್ಗಳಲ್ಲಿ ಒಂದಷ್ಟು ಡ್ರಾಪ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಇನ್ನೇನು ಹೇಳಲ್ಲ ಅಂದರೆ ಜನನ ಕೇಳಿ ನೀವು ಯಾರು ಮನಸ್ಫೂರ್ತಿ ನಗ್ಬೇಕು ಅನ್ಸುತ್ತೆ. ಸೊ ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.